ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರಿಗೆಲ್ಲ. ಸ್ನೇಹಿತರೆ, ನಾನಿವತ್ತು ನಮ್ಮ ರೈತರುಗಳಿಗೆ ಒಂದು ಮುಖ್ಯವಾದ ವಿಷಯನ ತಿಳಿಸೋಣಂತ ಬಂದಿದ್ದೀನಿ. ಯಾವ ರೈತರುಗಳಿಗೆ ಅಂದರೆ ಸ್ನೇಹಿತರೆ, ಕುರಿಗಳು ಮತ್ತು ಮೇಕೆಗಳು ಸಾಕುವಂಥ ರೈತರುಗಳಿಗೆ, ಹಸುಗಳೇ ಆಗಲಿ, ಇವ್ರಿಗೆ ಒಂದು ಮೆಡಿಸನ್ ಔಷಧಿ ಹೇಳೋಣಂತ ನಾನಿವತ್ತು ನಮ್ಮ ಬಂದಿದ್ದೀನಿ ನಮ್ಮ ರೈತರುಗಳಿಗೆ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ರೈತರುಗಳು ಬೇರೆ ಬೇರೆ ವ್ಯವಸಾಯದ ಬಗ್ಗೆ ಎಲ್ಲ ಹೋಗಿ ಕೈ ಸುಟ್ಕೊಂಡು, ಈಗ ಜಾಸ್ತಿ ನಮ್ಮ ರೈತರುಗಳು ಈಗ ಕುರಿ ಸಾಕಾಣಿಕೆ ಬಗ್ಗೆ ಮತ್ತು ಮೇಕೆ ಸಾಕಾಣಿಕೆ ಬಗ್ಗೆ ಜಾಸ್ತಿ ಒಲವು ನೀಡವ್ರೆ. ಸೆಟ್ಗಳು ಮಾಡೋದು, ಹಂಗೆ ಹೊಡ್ಕೊಂಡು ಹಂಗೆ ಮೇಯಿಸೋದು ಹೊರಗಡೆ, ಈ ಥರ ನಾನಾ ರೀತಿ ಸೆಟ್ಗಳನ್ನೆಲ್ಲ ಮಾಡಿಕೊಂಡು ಕುರಿಗಳನ್ನ ಸಾಕ್ತವ್ರೆ, ಭಾಳ ಸಂತೋಷ. ಮತ್ತು ಇನ್ನೊಬ್ಬರು ಏನು ಮಾಡ್ತಾರೆ, ಒಂದು ಸಂತೆಯಿಂದ ಇನ್ನೊಂದು ಸಂತೆಗೆ ತಗೊಬಂದು ಮಾರಿ ಮೇಕೆಗಳನ್ನ ಲಾಭ ಕಾಣ್ತವ್ರೆ. ಆದರೆ ಏನಪ್ಪ ಅಂದರೆ ಸ್ನೇಹಿತರೆ, ಕುರಿ ಮೇಕೆಗಳು ಒಂದು ಸಂತೆಯಿಂದ ಇನ್ನೊಂದು ಸಂತೆಗೆ ತಗೋಬರ್ತಾರೆ, ಒಂದು ವರ್ಷ ಸಾಕ್ತಾರೆ, ಓತ್ಗಳನ್ನ ತಗೊಬಂದು ಸಾಕ್ತಾರೆ, ಟಗರುಗಳನ್ನ ತಗೊಬಂದು ಸಾಕ್ತಾರೆ. ಅವಾಗ ಏನಾಯ್ತು, ಹೊಸ್ದಾಗಿ ತಂದವಕ್ಕೆ ಕೆಮ್ಮು ಶುರುವಾಯಿತು, ಕೆಮ್ಮಲು, ನೆಗಡಿ, ತಲೆಭಾರ, ಸುಮ್ಮನೆ ಜುಗುಳಿಸ್ಕೊಂಡು ನಿಂತ್ಕೊಳ್ಳೋದು, ಈ ಥರದ್ದೆಲ್ಲ ಸಮಸ್ಯೆ ಉಂಟಾಯ್ತವೆ. ಮತ್ತು ಆಮೇಲೆ ಕೊರೆಗಾಲ ಬಂತು ಅಂದರೆ, ಮಳೆಗಾಲ ಬಂತು ಅಂದರೆ, ಮನೆಯಲ್ಲಿ ಸಾಕಿರುವಂಥ ಕುರಿಗಳಿಗೆ ಆಗಲಿ ಮೇಕೆಗಳಿಗೆ ಆಗಲಿ ಈ ಥರ ಒಂದು ಕಾಯಿಲೆ ಬರ್ತದೆ. ಆದ್ದರಿಂದ ಈ ಥರದೊಂದು ಕಾಯಿಲೆಗೆ ಯಾವ ಥರ ಮೆಡಿಸನ್ ಕೊಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ. ಆ ಮೆಡಿಸನ್ನು ತಿಳಿಸೋಣಂತ ಬಂದಿದ್ದೀನಿ. ಸ್ನೇಹಿತರೆ, ನಮ್ಮ ಜನಗಳು ಏನು ಮಾಡ್ತಾರೆ, ಯಾವ ಮಾರ್ಬಿಡ್ತಾರೆ, ಕೆಂಬ್ಲು ಬಂದೇಟ್ಗೆ ಮೆಡಿಸನ್ ಹಾಕಲ್ರು ಇವತ್ತು ನಾಳೆ ಅಂದ್ಕೊಂಡು ಸ್ವಲ್ಪ ಯಾವ ಮಾರಿದ್ರು ಅಂದರೆ, ಅವರು ಮೇಕೆಗಳು ಕಾಯಿಲೆಗೆ ತುತ್ತಾಯ್ತವೆ, ಆಗ ಭಾಳ ತೊಂದರೆ ಆಯ್ತದೆ. ಆದ್ದರಿಂದನೇ ನಮ್ಮ ರೈತರುಗಳು ತಿಳ್ಕೊಳ್ಳಿ ಅಂತ ಈ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ. ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಮುಂದೆ ಅಲ್ಲಿ. ಯಾಕೆ ಅಂದರೆ ಸ್ನೇಹಿತರೆ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ನಾವು ತಗೊಂಡು ಬಂದಾಗ ಅವು ಹೊಂದ್ಕೋಬೇಕಾದ್ರೆ ಆಹಾರಕ್ಕೆ ಆಗಲಿ ವಾತಾವರಣಕ್ಕೆ ಆಗಲಿ ತಿಂಗಳಾರುಗಟ್ಟಲೆ ಬೇಕಾಯ್ತದೆ. ಅಷ್ಟು ಸುಲಭ ಅಲ್ಲ ವೆದರು, ಅಲ್ಲಿರೋ ವೆದರ್ಗೂ ಇಲ್ಲಿದ್ದ ವೆದರ್ಗೂ. ಮೇವು ಅಲ್ಲಿ ಮೇಯ್ತಾ ಇರ್ತವೆ, ಇಲ್ಲಿ ಮೇಯ್ತಾ ಇರ್ತವೆ ಮೇವು, ಇವೆಲ್ಲ ಇರ್ತಾವೆ ಕಾರಣಗಳಿಂದ. ಅವು ಹೊಂದ್ಕೋಬೇಕಾದ್ರೆ ಭಾಳ ಲೇಟ್ ಆಯ್ತದೆ, ಆವಾಗ ನಾನಾ ಕಾಯಿಲೆಗಳು ಬರ್ತವೆ. ಆದ್ದರಿಂದನೇ ನಮ್ಮ ಸ್ನೇಹಿತರು ತಿಳ್ಕೊಳ್ಳಿ ಅಂದ್ಬಿಟ್ಟು ನಾನು ತಿಳಿಸ್ತಾ ಇದ್ದೀನಿ. ನಾವು ಅದೇ ಔಷಧಿನ ಯೂಸ್ ಮಾಡೋದು, ನಾವು ಡಾಕ್ಟ್ರು ಸಲ್ಯೂಷನ್ ಕೇಳಿ ತಗೊಂಡು ಬಂದು ದಿನ್ತಪ್ಪ ದಿನ ಔಷಧಿನ ಹಾಕಾದ್ಮೇಲೆ, ಒಂದು 5 ದಿನ ಹಾಕಾದ್ಮೇಲೆ ಅದು ಪೂರ್ತಿ ವಾಸಿ ಆಯಿತು. ಆದ್ದರಿಂದನೇ ನಿಮಗೆ ನಾನು ಪ್ರತಿಯೊಬ್ಬ ರೈತರುಗಳು ತಿಳ್ಕೊಂಡು ಔಷಧಿ ಬಾಯಿಗೆ ಹಾಕೋದದು, ಅದರಿಂದನೇ ಬಾಯಿಗೆ ಹಾಕಲಿ ಅಂದ್ಬಿಟ್ಟಗೋಸ್ಕರನೇ ನಾನು ತಿಳಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ನೋಡಿದೆ ಔಷಧಿ ಇದು. ಈ ಔಷಧಿನೇ ನಾವು 5 ದಿನ ದಿನ್ತಪ್ಪ ದಿನ ದೊಡ್ಡವಕ್ಕೆ 1 ML, 1.5 ML, ಚಿಕ್ಕವಕ್ಕೆ 3.25 ML ಈ ಥರ ಹಾಕ್ಕೊಂಡು ಬಂದು ಒಂದು 5 ದಿನ ಹಾಕಿದ್ರೆ ಆದರೆ ನೀಟಾಗಿ ಕೆಮ್ಮು ನೆಗಡಿ ಎಲ್ಲ ಹೋಯ್ತಿದೆ. ಎವರ್ಫೆಲಕ್ಷನ್ ಆ್ಯಂಡ್ ದ ಬೊಮೆಕ್ಸನ್ HIC ಒರಲ್ ಸೊಲ್ಯೂಷನ್ ಅಂದ್ಬಿಟ್ಟಿದ್ರು ಔಷಧಿ ಹೆಸರು. ಇದು ನೋಡಿ, ಇದು ಇದನ್ನ ಹಾಕಿ ನಮ್ಮ ರೈತರುಗಳು ಮೇಕೆ ಕುರಿಗಳನ್ನ ಚೆನ್ನಾಗಿ ಸಾಕಿ ಅಂತ ನಾನು ತಿಳಿಸ್ತೀನಿ ನನ್ನ ಸ್ನೇಹಿತರೆ. ಯಾವತ್ತೇ ಆಗಲಿ ನಮ್ಮ ರೈತರುಗಳು ಕಮ್ಮಿ ಬಜೆಟಲ್ಲೇ ಮೇಕೆಗಳನ್ನ ಸಾಕಿ ಲಾಭ ಕಾಣ್ರಿ, ಜಾಸ್ತಿ ಬಂಡವಾಳ ಹಾಕಿ ಲಾಸ್ ಮಾಡ್ಕೋಬೇಡಿ ಅಂತ ನಾನು ನಮ್ಮ ರೈತರುಗಳು ತಿಳಿಸ್ತೀನಿ. ಆಮೇಲೆ ಸ್ನೇಹಿತರೆ, ನಮ್ಮ ರೈತರುಗಳು ತಗೊಬಂದ ಮೇಲೆ ನೀವು ಚೆಕ್ ಮಾಡ್ಕೋಬೇಕು, ನಾವು ಅಲ್ಲಿಂದ ಬಂದವಕ್ಕೆ ಯಾವ ಆಹಾರ ಕೊಡಬೇಕು, ಹೊಂದ್ಕೋಬೇಕಾದ್ರೆ ಏನ್ಬಿಟ್ಟು ಆದಷ್ಟು ಒಣ ಆಹಾರನೇ ಕೊಟ್ಟರೆ ಒಳ್ಳೆಯದು ಸ್ಟಾರ್ಟಿಂಗು. ಅವ್ಕೆ ಜಾಸ್ತಿ ತೇವಾಂಶ ನೀರಿನಂಶ ಇರುವಂಥ ಆಹಾರ ಕೊಟ್ಟರೆ ಅವ್ಕೆ ಜಾಸ್ತಿ ಜಲ್ದಿ ನೆಗಡಿ, ತಲೆನೋವು, ಕೆಮ್ಮು ಇವೆಲ್ಲ ಬರ್ತವೆ. ಆದ್ದರಿಂದನೇ ಬೇವಿನ ಸೊಪ್ಪು, ಒಣಗೋಗಿರುವಂಥ ಹುಲ್ಲು, ಈ ಥರ ಅಕ್ಸೆ ಸೊಪ್ಪು, ಈ ಥರ ಅವಕ್ಕೆ ವಿಟಮಿನ್ ಇರುವಂಥ ಸೊಪ್ಪುಗಳನ್ನ ನೀವು ನಾರ್ಮಲ್ ಸುಬಬಲು ಈ ಥರ ಸೊಪ್ಪುಗಳನ್ನ ಕೊಟ್ಕೊಬಂದಿದ್ದೆ ಆದರೆ ನೀವು ಮರಿಗಳು ಜಲ್ದಿ ಬತ್ತವೆ, ಅಷ್ಟು ಜಲ್ದಿ ಕಾಯಿಲೆ ಬರೋಲ್ಲ, ನೆಗಡಿ ಇರೋಲ್ಲ. ನೀವೇನಾರ ರಸಾಂಶ ಇರೋ ನೀರಿನಂಶ ಇರುವಂಥ ಸೊಪ್ಪುಗಳನ್ನ ಕೊಟ್ಟಿದ್ದೆ ಆದರೆ ಅವಕ್ಕೆ ಕಾಯಿಲೆ ಬರ್ತದೆ. ಆದರೆ ನೀವೆಲ್ಲ ಮನದಟ್ಟು ಮಾಡಿಕೊಂಡು ನಮ್ಮ ರೈತರುಗಳು ಮರಿಗಳನ್ನ ಚೆನ್ನಾಗಿ ಸಾಕಲಿ, ಚೆನ್ನಾಗಿ ಮುಂದೆ ಬರಲಿ ಅಂತ ನಾನು ತಿಳಿಸ್ತೀನಿ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ನನ್ನ ಸ್ನೇಹಿತರೆ.